ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ. ಅಪ್ಪು ಪಪ್ಪು ರಾಮಲೀಲಾ ಸಿನಿಮಾ ನಿರ್ಮಾಪಕ ಮಹಾಲಕ್ಷ್ಮಿ ಲೇಔಟ್ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ನಿವಾಸ. ಇತ್ತೀಚೆಗಷ್ಟೇ ಪುತ್ರಿ ಸೌಂದರ್ಯ ವಿವಾಹವಾಗಿತ್ತು. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ. ಅಪ್ಪು ಪಪ್ಪು ರಾಮಲೀಲಾ ಸಿನಿಮಾ ನಿರ್ಮಾಪಕರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ರು ಸೌಂದರ್ಯ ಜಗದೀಶ್. ಅವರ ಆತ್ಮಹತ್ಯೆಯ ಈ ಸುದ್ದಿ ಬಹಳ ಶಾಕಿಂಗ್. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೌಂದರ್ಯ ಜಗದೀಶ್ ಅವರಿಗೆ ಏನಾಗಿತ್ತು, ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋ ಪ್ರಶ್ನೆ ಇದೀಗ ಪ್ರತಿಯೊಬ್ಬರನ್ನ ಕಾಡ್ತಿದೆ. ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ, ಇದ್ರ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಡೀಟೇಲ್ಸ್ ಲಭ್ಯವಾಗಬೇಕಿದೆ. ಇತ್ತೀಚೆಗಷ್ಟೇ ಪುತ್ರಿ ಮದುವೆ ಕೂಡ ಆಗಿತ್ತು, ಆದರೆ ಏಕಾಏಕಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಪ್ಪು ಪಪ್ಪು ರಾಮಲೀಲಾ ಸಿನಿಮಾ ನಿರ್ಮಾಪಕರು ಸೌಂದರ್ಯ ಜಗದೀಶ್ ಕೆಲವೊಂದು ಸಂದರ್ಭಗಳಲ್ಲಿ ಸಾಕಷ್ಟು ವಿವಾದಕ್ಕೂ ಕೂಡ ಗುರಿಯಾಗ್ತಾ ಇದ್ರು, ಆದರೆ ಇದೀಗ ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್ನ ಬಹಳ ಶಾಕಿಂಗ್ ವಿಚಾರ, ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಏನಾಯ್ತು ಅಂತ? ಮಧುಶ್ರೀ, ಈಗ ನಮ್ಗೆ ಸಿಕ್ಕಿರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಸೌಂದರ್ಯ ಜಗದೀಶ್ ಮನೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ತಿಳ್ಕೊಂಡ್ರೆ, ನಂತರ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ರಾಜಾಜಿನಗರದಲ್ಲಿ ಇರುವಂತಹ ಸುಗುಣ ಆಸ್ಪಿಟಲ್ಗೆ ತಗೊಂಡ್ಬಂದಿರ, ತಗೋ ಬರೋಷ್ಟರಿಗೆ ಬ್ರಾಡ್ ಡೆಡ್ ಅಂತ ಕೂಡ ಅಲ್ಲಿ ವೈದ್ಯರು ಶುರು ಮಾಡಿದ್ದಾರೆ. ಇನ್ನು ಆಸ್ಪತ್ರೆ ಸಿಬ್ಬಂದಿ ಕೂಡ ಈಗಾಗಲೇ ಸ್ಥಳೀಯ ಪೊಲೀಸರಿಗೂ ಕೂಡ ಈ ವಿಚಾರವನ್ನ ಗಮನಕ್ಕೆ ತಂದಿದ್ದಾರೆ. ಇನ್ನ ಈ ಮನೇಲಿ ಹೇಗೆ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಏನು ಸಾವು ಹೀಗೆ ಅನ್ನೋದ್ರ ಬಗ್ಗೆ ಇದೀಗ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವರ ಮನೆ ಬರುತ್ತೆ. ಹಾಗಾಗಿ ಅಲ್ಲಿಯ ಲೋಕಲ್ ಪೊಲೀಸರು ಕೂಡ ಈಗಾಗಲೇ ಇನ್ಫಾರ್ಮ್ ಮಾಡಿದ್ದಾರೆ. ಮುಂದಿನ ಹಂತದ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಳ್ಬೇಕಾಗಿದೆ. ಅದು ಜೊತೆಗೆ ನಿಮಗೆ ಗೊತ್ತಿರುವಂತಷ್ಟು ಬಹಳಷ್ಟು ಕಾಂಟ್ರವರ್ಸಿ ವ್ಯಕ್ತಿ. ಈಗ ಇತ್ತೀಚೆಗಷ್ಟೇ ಜೆಟ್ಲಾಕ್ ಅಂತ ಏನಿತ್ತು, ಅಲ್ಲಿ ಒಂದು ದರ್ಶನ್ ಇರ್ಬೋದು, ಅವರ ಒಂದು ರಾಕ್ಲೈನ್ ವೆಂಕಟೇಶ್ ಅವರೆಲ್ಲರೂ ಕೂಡ ಪಾರ್ಟಿ ಮಾಡಿ ದೊಡ್ಡ ವಿಚಾರ ಗಲಾಟೆಗಳು. ಅದಲ್ಲದೆ ಬೇರೆ ಬೇರೆ ವಿಚಾರದಲ್ಲಿ ಆಗಿಂದಾಗಲೇ ಕಾಂಟ್ರವರ್ಸಿಗಳು ಸುದ್ದಿಗಳ ಈ ಸುದ್ದಿ ವಿಚಾರದಲ್ಲಿ ಸಂಬಂಧಪಟ್ಟಂತ ಅಲ್ಲಿ ಎದುರುಗಡೆ ಮನೆ ಒಬ್ಬರು ಹತ್ರನು ಕೂಡ ಗಲಾಟೆ. ಹೀಗಾಗಿ ಸಾಕಷ್ಟು ಆಗಿಂದಾಗಲೇ ಒಂದಷ್ಟು ವಿವಾದಾತ್ಮಕ ವಿಚಾರಗಳಲ್ಲಿ ಇವರ ಹೆಸರು ಪದೇ ಪದೇ ಬರ್ತಾನೆ ಇತ್ತು. ಅಂತಿಮವಾಗಿ ಇದೀಗ ಅವರು ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಸಿನಿಮಾ ನಿರ್ಮಾಪಕರು, ಬಿಸ್ನೆಸ್ ಮ್ಯಾನ್ಗಳು, ಈ ಒಂದು ವಿಚಾರದಲ್ಲಿ ಒಂದು ಮಾಹಿತಿ ಪ್ರಕಾರ ಸಾಕಷ್ಟು ಸಾಲ ಇತ್ತು ಕಳೆದ 2-3 ವರ್ಷದಿಂದ ಅಂತ ಹೆಚ್ಚಿನ ಒಂದು ಹೊರಗಡೆ ಬರೋದು ಅಥವಾ ಸಂಬಂಧಪಟ್ಟಂತೆ ಬಿಸ್ನೆಸ್ ಅಲ್ಲಿ ಕೂಡ ಕೆಲವೊಂದಷ್ಟು ಲಾಸ್ ಆಗಿತ್ತು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಎಷ್ಟು ಮಟ್ಟಿಗೆ ಏನು ಅದಕ್ಕೆ ಅಂತಂದ್ರೆ, ಇದೀಗ ಅವರು ಸಾವಾಗಿರೋದು ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಬೇರೆ ರೀತಿಯ ಆಗಿದೆಯೋ ಅನ್ನೋದನ್ನು ಕೂಡ ಕನ್ಫರ್ಮ್ ಆಗ್ಬೇಕಾಗಿದೆ. ಒಟ್ಟಾರೆ ಈಗ ಅವರು ಸಾವನ್ನೊಪ್ಪಿರೋದು ಈಗ ಕನ್ಫರ್ಮ್ ಆಗಿದೆ. ಈ ಸಂಬಂಧಪಟ್ಟಂತೆ ಮುಂದಿನ ಹಂತದ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಧುಶ್ರೀ ಕಿರಣ್, ಇನ್ನು ಕುಟುಂಬ ಮೂಲಗಳಿಂದ ಈ ಬಗ್ಗೆ ಏನು ಮಾಹಿತಿ ಲಭ್ಯವಾಗಿಲ್ವಾ? ಇದುವರೆಗೂ ಯಾರೂ ಕೂಡ ಸಂಪರ್ಕಕ್ಕೆ ಸಿಗುವಂತಹ ಕೆಲಸ ಆಗಿಲ್ವಾ ಅಂತ? ಇನ್ನು ಬಹುಶಃ ಈ ವಿಚಾರವನ್ನ ಅವ್ರಿಗೂ ಕೂಡ ಶಾಕಿಂಗ್ ಇದೆ ಅಂತಂದ್ರೆ, ಈಗ ಸಿಕ್ಕಿರುವಂತದ್ದು ಅವರ ಮನೆಗೆ ಒಂದು ಆಂಬುಲೆನ್ಸ್ ಬಂದಿದೆ. ಆಂಬುಲೆನ್ಸ್ ಅಲ್ಲಿ ಬಹುಶಃ ಅವ್ರನ್ನ ಅಲ್ಲಿಂದ ಸುಗುಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಈಗ ಇಲ್ಲಿ ಹಾಸ್ಪಿಟಲ್ ವೈದ್ಯರು ಹೇಳುವಂತ ಸಿಬ್ಬಂದಿಗಳು ಹೇಳುವಂತದ್ದು, ಅವರು ಇಲ್ಲಿಗೆ ಹಾಸ್ಪಿಟಲ್ಗೆ ಬರೋ ಮುಂಚೆನೆ ಸಾವನ್ನು ಒಪ್ಪಿದ್ರು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದಾರೆ. ಆದ್ರೆ ಹೇಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಈಗಷ್ಟೇ ಒಂದಷ್ಟು ಮಾಹಿತಿಗಳು ಎತ್ತಬೇಕಾಗಿದೆ. ಸ್ಥಳೀಯ ಪೊಲೀಸರಿಗೆ ಅಂದ್ರೆ ಒಂದ್ ಕಡೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಈ ವಿಚಾರವಾಗಿ ಗಮನಕ್ಕೂ ತಂದಿದ್ದಾರೆ. ಅವರು ಮುಂದಿನ ಹಂತದಲ್ಲಿ ಹೇಗಾಯ್ತು, ಮನೆ ಒಳಗಡೆ ಏನಾಗಿತ್ತು, ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಬೇರೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ತನಿಖೆ ಮಾಡಿ ಈ ಒಂದು ವಿಚಾರ ಹೊರಗಡೆ ಬರಬೇಕಾಗಿದೆ. ಇನ್ನು ಕಿರಣ್, ಸಾಕಷ್ಟು ಕಾಂಟ್ರವರ್ಸಿಗಳು ವಿವಾದಗಳು ಇದ್ರೂ ಕೂಡ ಅದೆಲ್ಲವನ್ನ ಧೈರ್ಯವಾಗಿ ಫೇಸ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಏಕಾಏಕಿ ಈ ರೀತಿಯಾಗಿ ಆತ್ಮಹತ್ಯೆಯ ನಿರ್ಧಾರ ಮಾಡ್ತಾರೆ ಅಂದ್ರೆ ಬಹುದೊಡ್ಡ ಕಾರಣ ಏನಾದರೂ ಇರಬಹುದು ಅಂತ ಅನ್ಸುತ್ತಾ ಅಂತ?
ಅಲ್ಲ, ಅವರು ಏನಾರ ಸೌಂದರ್ಯ ಜಗದೀಶ್ ಆತ್ಮಹತ್ಯೆನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಏನಕ್ಕೆ ಕಾರಣ ಅನ್ನೋದನ್ನ ನಾವು ಕೂಡ ಕೆಲ ಅವರ ಆಪ್ತರನ್ನು ಕೂಡ ಸಂಪರ್ಕ ಮಾಡಿದ್ವಿ. ಕಳೆದ 2 ವರ್ಷಗಳಿಂದ ಅಂತ ಅವರ ಒಂದು ವ್ಯಾವಹಾರಿಕವಾಗಿ ಸಾಕಷ್ಟು ಲಾಸ್ ಅಲ್ಲಿದ್ರು, ಡಿಪ್ರೆಷನ್ ಅಲ್ಲಿದ್ರು ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಆದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ನು ಸರಿಯಾಗಿ ನಿಖರವಾಗಿ ಗೊತ್ತಿಲ್ಲ. ಯಾಕೆಂತಂದ್ರೆ ಈ ವಿಚಾರವಾಗಿ ಅವರ ಮನೆಯವರು ಅಥವಾ ಪೊಲೀಸರು ಏನ್ ಹೇಳ್ತಾರೆ ಅನ್ನೋದು ಯಾವ ಕಾರಣಕ್ಕೋಸ್ಕರ, ಇನ್ ಕೇಸ್ ಅವ್ರ ಏನಾರ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಯಾವ ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ರೆ ಏನ್ ವಿಚಾರ, ಅಥವಾ ಏನಾರ ಡೆತ್ ನೋಟ್ ಏನಾರ ಇನ್ ಕೇಸ್ ಅವ್ರ ಏನಾರ ಬರ್ದಿಟ್ಟಿದ್ರ, ಅಥವಾ ಯಾವ ವಿಚಾರವಾಗಿ ಪದೇ 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 ಸುದ್ದಿಯಲ್ಲಿ ಅಂತೂ ಇವರು ಸೌಂದರ್ಯ ಜಗದೀಶ್ ಮತ್ತೆ ಅವರ ಫ್ಯಾಮಿಲಿ ಇರ್ತಾ ಇದ್ರು. ಒಂದ್ ಕಡೆ ಅವರ ಜಿಟ್ಲಾಕ್ ಏನಿದೆ ಅದು ಕೂಡ ಸಾಕಷ್ಟು ಕಂಬ ಒಂದು ಕಾಂಟ್ರವರ್ಸಿ ಆಗಿತ್ತು. ಅಲ್ಲಿ ಬಂದು ಪಾರ್ಟಿ ಮಾಡಿ ಅಂದ್ರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಲ್ಲಿ ಒಂದು ಸಿಬ್ಬಂದಿಗಳ ವಿರುದ್ಧ ಮತ್ತೆ ಜೆಟ್ಲಾಕ್ ವಿರುದ್ಧ ಕೂಡ ಕೇಸ್ ರಿಜಿಸ್ಟರ್ ಆಗಿತ್ತು. ಅದನ್ನು ಕೂಡ ಇತ್ತೀಚೆಗಷ್ಟೇ ಚಾರ್ಜ್ ಶೀಟ್ ಕೂಡ ದಾಖಲಾಗಿತ್ತು ಆ ಒಂದು ಪ್ರಕರಣ. ಅದಲ್ಲದೆ ಮತ್ತೆ ಅವರ ಮನೆ ಎದುರುಗಡೆ ಇದ್ದವರು ಕೂಡ ಪದೇ 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 ಅಲ್ಲಿದ್ದಂತ ವ್ಯಕ್ತಿಗಳ ವಿರುದ್ಧ ನೈಬರ್ಸ್ ಕೂಡ ಸಾಕಷ್ಟು ಗಲಾಟೆಗಳು ಆಗ್ತಾ ಇತ್ತು. ಆ ವಿಚಾರ ಕೂಡ ಟಿವಿಲಿ ಬರ್ತಾನೆ ಇತ್ತು ಸಂಬಂಧಪಟ್ಟಂತೆ. ಅದಲ್ಲದೆ ಬೇರೆ ಬೇರೆ ವಿಚಾರವೂ ಕೂಡ ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು. ಅದನ್ನು ಕೂಡ ಇವರು ಡೈಜೆಸ್ಟ್ ಮಾಡಿಕೊಂಡು ಕೂಡ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ತಾ ಇದ್ರು. ಅಂತಿಮ ಈಗ ಏನಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಿನಿಮಾಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಿದ್ರು, ಜೊತೆಗೆ ಮಗನನ್ನು ಕೂಡ ಆ ಒಂದು ಆಕ್ಟಿಂಗ್ ಅಲ್ಲೂ ಕೂಡ ತಂದಿದ್ರು, ಫಿಲಿಂ ಇಂಡಸ್ಟ್ರಿ ತಂದಿದ್ರು. ಸಾಕಷ್ಟು ಫಿಲಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಅವರು ಇನ್ವಾಲ್ವ್ಮೆಂಟ್ ಇತ್ತು ಫಿಲಿಂ ಫೀಲ್ಡ್ ಸಂಬಂಧಪಟ್ಟಂತೆ. ಇನ್ನು ಉಳಿದಂತೆ ಅವರ ಇನ್ನು ಬಿಸ್ನೆಸ್ ಗಳು ಸಾಕಷ್ಟು ಇತ್ತು. ಒಂದ್ ಕಡೆ ಈ ಜೆಟ್ಲಾಕ್ ತಂದಿದ್ರು, ಇನ್ನೊಂದ್ ಕಡೆ ಕನ್ಸ್ಟ್ರಕ್ಷನ್ಸ್ ಇತ್ತು, ಅಪಾರ್ಟ್ಮೆಂಟ್ಸ್ ಗಳು ಕನ್ಸ್ಟ್ರಕ್ಟ್ ಮಾಡುವಂತದ್ದು, ಇದೆಲ್ಲವೂ ಕೂಡ ಇತ್ತು. ಅಂತಿಮವಾಗಿ ಈಗ ಏನಾಗಿದೆ, ಯಾವ ವಿಚಾರಕ್ಕೋಸ್ಕರ ಈ ರೀತಿ ಇದೆ ಅನ್ನೋದನ್ನ ಕೂಡ ಈಗ ಸ್ವಲ್ಪ ಸಮಯದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.